ಹಿರಿಯ ನಟ ಅನಂತ್ ನಾಗ್ ಅವರು ನಮ್ಮ ಜೊತೆ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಶಿವರಾಮ್ ಅವರ ಜೊತೆಗೆ ನಿಮ್ಗೂ ಕೂಡ ಸಾಕಷ್ಟು ಒಡನಾಟ ಇತ್ತು. ಯಾವ ರೀತಿ ಅವರನ್ನ ನೆನಪು ಮಾಡ್ಕೊಳ್ತೀರಿ ಸರ್ ಈ ನೋವಿನ ಸಂದರ್ಭದಲ್ಲಿ? ನನ್ನ ಅವರವರ ಪರಿಚಯ ನಾವು 45 ವರ್ಷಗಳ ಹಿಂದಿನಿಂದ ನಾವು ಪರಿಚಿತರು. ಒಂದು ಬಹಳ ವರ್ಷದಿಂದ ನನ್ನ ಒಂದು ಚಿತ್ರದಲ್ಲಿ ನಾವಿಬ್ರು ಹೀರೋಗಳಾಗಿ ನಟಿಸಿದ್ದೀವಿ. ಅದರ ಹೆಸರು ಪ್ರೇಮಾಯಣ ಅಂತಿತ್ತು. ಅದರ ನಂತರ ಅನೇಕ ಚಿತ್ರಗಳಲ್ಲಿ ಅವ್ರ ಜೊತೆ ನಟಿಸಿದೆ. ಅವರು ಎಲ್ಲಾ ರೀತಿಯ ಪಾತ್ರಗಳನ್ನು ಬಹಳ ಸಲೀಸಾಗಿ ಮಾಡುವಂತವರು. ಆದರೆ ಹೆಚ್ಚು ಅವರಿಗೆ ಹಾಸ್ಯ ಪ್ರಧಾನದ ಪಾತ್ರಗಳನ್ನು ಚಿತ್ರಗಳಲ್ಲೂ ಕೂಡ ಬಹಳ ಅಭಿರುಚಿ ಹೆಚ್ಚು. ಅಂತವುಗಳನ್ನೇ ಅವರು ನಿರ್ಮಿಸಿದರು ಕೂಡ. ಸೊ ಅದೇ ವೇಳೆಗೆ ಒಂದು ಕಲಾತ್ಮಕ ಚಿತ್ರ ಅಂತ ಎಂ ಎಸ್ ಶಕ್ತಿಯವರ ಬರ ಚಿತ್ರದಲ್ಲೂ ಕೂಡ ಅವರು ಒಂದು ಬಹಳ ಗಂಭೀರವಾದ ಒಂದು ಪಾತ್ರವನ್ನು ಕೂಡ ಮಾಡಿದ್ದುಂಟು. ಅಂದ್ರೆ ಎಲ್ಲಾ ರೀತಿಯ ಪಾತ್ರಗಳನ್ನು ಅವರು ಮಾಡಬಲ್ಲವರಾಗಿದ್ರು. ಆದ್ರೆ ಅವರೇ ಬಹಳ ಹಾಸ್ಯ ಚಟಾಕಿಗಳನ್ನು ಹಾರಿಸುವಂತಹ ವ್ಯಕ್ತಿತ್ವ ಅವರಿಗೆ ಬಂದ. ಹೆಚ್ಚಾಗಿ ಹಾಸ್ಯದ ಭರಿತ ಚಿತ್ರಗಳಲ್ಲೇ ಅವರು ನಮ್ಮ ಅಭಿನಯಿಸಿದ್ದು ಹೆಚ್ಚು. 45 ವರ್ಷಗಳಿಂದ ಅವರನ್ನು ನಾನು ಬಲ್ಲೆ. ಅವರ ಅನೇಕ ಅಂದ್ರೆ ನಾವೆಲ್ಲ ಪ್ರೀತಿಯಿಂದ ಅವರಿಗೆ ಶಿವರಾಮಣ್ಣ ಅಂತಾನೆ ಕರೀತೀವಿ. ಅವರು ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ಅವರು ದಶಕಗಳ ಕಾಲವೇ ಕಾರ್ಯಗಳನ್ನು ಮಾಡಿಕೊಂಡು ಬಂದವರು. ಸೊ ಇವತ್ತಿನ ಅದಕ್ಕೆ ಒಂದು ರೂಪ ಆಕಾರ ಸಿಕ್ಕಿದೆ. ಅದರ ಪ್ರಾರಂಭವನ್ನು ಒಂದು ಶಿವರಾಮಣ್ಣ ಮಾಡಿತ್ತು ಅಂತ ನಾನು ಈ ಸಮಯದಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವತ್ತು ಅವರು ಇಲ್ಲ ಅಂತ ತುಂಬಾ ಬೇಸರ ಆಯ್ತು. ಇನ್ನು ಚೇತರಿಸ್ಕೊಳ್ತಾರೆ ಅನ್ಕೊಂಡಿದ್ದೆ. ಯಾಕಂದ್ರೆ ಸಾಮಾನ್ಯವಾಗಿ ಇವರು ಆರೋಗ್ಯವಂತರೇ. ಆದ್ರೆ ಇದೇನು ಪೂಜೆಗೆ ನಿಂತಾಗಲೋ ಏನೋ ಬಿದ್ದು ಏಟಾಗಿ ಹೀಗೆ ಆಯ್ತು ಕೋಮಾದಲ್ಲಿ ಹೋಗಿ ಈಗ ವಿಧಿವಶರಾದ್ರು ಅಂತ ಕೇಳಿ ಬಹಳ ಬೇಸರವಾಗಿದೆ. ಖುದ್ದು ನೀವು ಶಿವರಾಮ್ ಅವರ ಜೊತೆಗೆ ಸುಮಾರು 40 ಹೆಚ್ಚು ಚಿತ್ರಗಳಲ್ಲಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಿರಿ ಸರ್. ಹೌದು ಹೌದು ಮಾಡಿದ್ದೀನಿ. ಅವರು ಅಂದ್ರೆ ಅವರ ನೆನಪೇ ಒಂದು ರೀತಿಯ ಮನುಷ್ಯನಿಗೆ ನನಗೆ ವಿಶೇಷವಾಗಿ. ಯಾಕಂದ್ರೆ ಅವರು ಹಾಸಿ ಚಟಾಕಿ ಹಾರಿಸದೇ ಇರುವ ಕ್ಷಣಗಳೇ ಕಡಿಮೆ ಅಂತ ಹೇಳ್ಬೋದು. ಎಂಥ ಗಂಭೀರವಾದ ಪ್ರಸಂಗದಲ್ಲೂ ಕೂಡ ಅದೇನು ಹಾಸ್ಯ ಜಟ್ಟಾಗಿ ಹಾಗೆ ಹಾರಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವವರು. ಬಹಳ ಸ್ನೇಹಮಯಿ, ಎಲ್ಲರ ಜೊತೆ ಪ್ರೀತಿಯಿಂದ, ತುಂಬಾ ಪ್ರೀತಿಯಿಂದ ಎಲ್ಲರನ್ನು ಅಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸುವ ಒಂದು ಗುಣ ಅವರಲ್ಲಿ, ತುಂಬಾ ಎಲ್ರು ಶ್ಲಾಘನೀಯವಾದ ಗುಣ ಅವರಲ್ಲಿ ನಾವೆಲ್ಲರೂ ಕಂಡಿದ್ದೀವಿ. ಸೊ ಅಂತರ ಅದ ಅಜಾತ ಶತ್ರು ಬೇರೆ ಯಾರು ಶತ್ರು ಇಲ್ಲ ಅವ್ರಿಗೆ. ಅಂತವ್ರು ಇನ್ನು ಬಹಳ ಕಾಲ ಬಾಳ್ಬಹುದಾಗಿದ್ದ ನಾನು ಹೇಳಿದಾಗೆ ಅವ್ರ ಆರೋಗ್ಯವಂತರೇ. ಹೇಗೆ ಏನು ಅಪಘಾತದಿಂದ ಮನೆಯಲ್ಲೇ ಇದ್ದು ತಲೆಗೆ ಏಟಾಗಿ ಹಿಂಗಾಯ್ತು ಅಂತ ಕೇಳಿದೆ. ಬಹಳ ಬೇಸರವಾಗಿದೆ. ಅವರು ದೇವರು ಇಂಟ್ರು ಅಂದ್ರೆ ಬಹಳ ಭಕ್ತಿ ಭಯ ಪ್ರೀತಿ ವಿಶ್ವಾಸ ಅವರಿಗೆ. ಅವರು ಹಾಗಾಗಿ ಅವರು ಭಗವಂತನಲ್ಲಿ ಲೀನವಾಗಿದ್ದಾರೆ ಅನ್ನೋದರಲ್ಲಿ ಸಂಶಯವಿಲ್ಲ. ಆದ್ರೆ ಇಷ್ಟು ಬೇಗ ನಿರ್ಗಮಿಸ್ತಾರೆ ಅಂತ ನಾವು ಸೇರಲಿಲ್ಲ. ಡಿಸೆಂಬರ್ 8 ತಾರೀಕು ಕೂಡ ಅವರು ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೊರಡಬೇಕಾಗಿತ್ತಂತೆ ಸರ್. ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರಂತೆ ಅವರು. ತಪ್ಪಿಸದೆ ಹೋಗಿ ಬರ್ತಿದ್ರು ಪ್ರತಿ ಸಲ. ತಪ್ಪಿಸದೆ ವರ್ಷಾನು ವರ್ಷ ಹೋಗಿ ಬರ್ತಿದ್ರು. ಹಿಂಗಾಯ್ತು ಬಹಳ ಬೇಸರದ ಸಂಗತಿ. ಇತ್ತೀಚೆಗೆ ಯಾವತ್ತಾದ್ರು ಅವ್ರನ್ನ ಭೇಟಿ ಮಾಡಿದ್ರೆ ಸರ್ ಎಲ್ಲಾದ್ರೂ? ಇತ್ತೀಚೆಗೆ ಇಲ್ಲ, ಈ ಕೊರೋನಾ ಬಂದ ಕಾಲದಲ್ಲಿ ಬರೀ ದೂರವಾಣಿಯಲ್ಲಿ ಮಾತಾಡಿದ್ದು ಅಥವಾ ಮೊಬೈಲ್ ಅಲ್ಲಿ ಮಾತಾಡಿದ್ದು ಬಿಟ್ರೆ ಎಲ್ಲೂ ಚಿತ್ರಗಳಲ್ಲಿ ಇತ್ತೀಚೆಗೆ ಚಿತ್ರ ಶುರುವಾದ ಚಿತ್ರಗಳಲ್ಲಿ ಎಲ್ಲೂ ಭೇಟಿ ಆಗಲಿಲ್ಲ. ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾರಿಗೆ ಗೊತ್ತಿಲ್ಲ. ಒಬ್ಬ ನಟನಾಗಿ ಶಿವರಾಮ್ ಅವರು ಎಲ್ರಿಗೂ ಗೊತ್ತು ಸರ್, ಒಬ್ಬ ವ್ಯಕ್ತಿಯಾಗಿ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಆಗಿತ್ತು, ಯಾವ ರೀತಿ ನಿಮ್ ಜೊತೆ ಎಲ್ಲ ಒಡನಾಟ ಅವ್ರದ್ದಿತ್ತು ಅದನ್ನ ಹಂಚ್ಕೊಳ್ಬಹುದಾ ಸರ್ ನಮ್ ಜೊತೆಗೆ? ಅದನ್ನ ಹೇಳ, ಅವರು ಎಲ್ಲಾ ರೀತಿಯ ಪಾತ್ರಗಳನ್ನು ಬಹಳ ಸಹಜವಾಗಿ ಸಲೀಸಾಗಿ ಮಾಡಬಲ್ಲವರಾಗಿದ್ದರು. ಆದ್ರೆ ಅವರೇ ಬಹಳ ಹಾಸ್ಯ ಭರಿತ ಹಾಸ್ಯಮಯ ಚಿತ್ರಗಳಲ್ಲೇ ಅಥವಾ ಅವರ ಸ್ವಭಾವವೇ ಹಾಸ್ಯ ಹಾಸ್ಯದ ಚಟಾಕಿ ಎಲ್ಲರನ್ನು ನಗಿಸೋದು. ಹಾಗಾಗಿ
ಅವರು ಎಲ್ಲಾ ಪಾತ್ರಗಳನ್ನು ಮಾಡಬಲ್ಲವರಾಗಿದ್ರು ಕೂಡ ಅವರು ಹೆಚ್ಚಾಗಿ ಹಾಸ್ಯ ಪ್ರಧಾನ ಪಾತ್ರಗಳನ್ನೇ ಕೊಡುವವರು. ಅವರು ಚಿತ್ರಗಳನ್ನು ನಿರ್ಮಿಸಿ ನಿರ್ಮಾಣ ಮಾಡಿ ನಿರ್ದೇಶಿಸಿ ನಟಿಸಿದಾಗ ಕೂಡ ಅವರು ಹಾಸ್ಯಮಯ ಚಿತ್ರಗಳನ್ನೇ ಆರಿಸಿಕೊಂಡಿದ್ದು. ಹಾಗಾಗಿ ಅದಕ್ಕೆ ನಾನು ನಿಮಗೆ ಹೇಳಿದೆ, ಬರ ಅನ್ನೋದು ಬಹಳ ಗಂಭೀರವಾದ ಒಂದು ರಾಜಕೀಯ ಚಿತ್ರ. ಸತ್ಯು ಎಂ ಎಸ್ ಸತ್ಯವರ ನಿರ್ದೇಶನದಲ್ಲಿ ಅವರು ಬಹಳ ಒಂದು ಗಂಭೀರವಾದಂತಹ ಒಬ್ಬ ರಾಜಕಾರಣಿಯ ಪಾತ್ರವನ್ನು ಮಾಡಿದ್ರು. ಬಹಳ ಬಹಳ ಚೆನ್ನಾಗಿ ತುಂಬಾ ಸುಂದರವಾಗಿ ಮಾಡಿದ್ರು. ಅಲ್ಲೇ ನನಗೆ ಕಾಣಿಸಿದ್ದು, ಅರೇ ಇವರು ಎಂಥ ಪಾತ್ರಗಳನ್ನು ಮಾಡ್ತಾರಲ್ಲ, ಅವತ್ತು ಯಾಕೆ ಇವರಿಗೆ ಒಂದೇ ಹಾಸ್ಯಮಯ ಚಿತ್ರಗಳಿಗೆ ಮಾತ್ರ ಮೀಸಲಾಗಿಟ್ಟಿದ್ದಾರೆ ಅಂತ ಅನ್ನಿಸ್ತಿದ್ದೀವಿ. ಅದು ನನ್ನ ಆರಂಭದಲ್ಲೇ ನನ್ನ ಕರಿಯರ್ ಆರಂಭದಲ್ಲೇ ಕೂಡ ಒಂದು ಪ್ರೇಮಾಯಣ ಅಂತ ಒಂದು ಚಿತ್ರದಲ್ಲಿ ನಾನು ಇಬ್ರು ಹೀರೋಗಳಾಗಿತ್ತು. ನಾನೇ ಹೀರೋ ಆಗಿರ್ಲಿಲ್ಲ, ಅದಕ್ಕೆ ಅವರು ನನ್ನ ಜೊತೆ ಇದ್ರು. ಅವರು ಹೀರೋಸ್ ಪಾತ್ರಗಳನ್ನೇ ಮಾಡಿದ್ರು. ಇಬ್ರು ಹೀರೋ ಇಬ್ರು ಹೀರೋಯಿನ್ ಇದ್ದ ಚಿತ್ರಗಳು ಬಹಳ ಹಳೆಯದು, 76ನೇ ಇಸ್ವಿಯ ಚಿತ್ರ, 1976. ಅಲ್ಲಿಂದಲೇ ನನ್ನ ಪರಿಚಯ ಗಾಢವಾಗಿತ್ತು. ಇವತ್ತಿಲ್ಲ ಅಂತವಾ ಕೇಳಿ ಬೇಸರವಾಗಿದೆ. ನಿಮ್ಮ ಮೂಲಕ ಜನರಿಗೆ ಹೇಳೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.